ಯಾರು ನಿನ್ನನ್ನು ಇಲ್ಲಿ ಕಳಿಸಿದ್ರ? ಎರಡು ಅರ್ಥದಲ್ಲಿ, ಒಂದು ಕಳಿಸಿದವೇ ಯಾರು, ಇನ್ನು ನಿನ್ನನ್ನು ಒಂದು ಇಲ್ಲಿ ಯಾರು ಕಳಿಸಿದಪ್ಪ? ನಮ್ಮ ಯುದ್ಧದ ಸಿದ್ಧತೆ ಒಂದು ನಿಂತೋ ಇದ್ದೀನಿ ನನ್ನ ರಾಮ ಮಹಿಮೆಯಲ್ಲಿ. ಒಳಿತು ನಿನಗೆ ದೇವನಾಗಲಿ. ಒಂದು ಸೂತ್ರಕ್ಕೆ, ವೇದಕ್ಕೆ, ಶಾಸ್ತ್ರಕ್ಕೆ, ಉಪನಿಷತ್ತಿಗೆ ಸ್ವತಂತ್ರವಾದ ವ್ಯಾಖ್ಯಾನ ಬರೆದ್ರೆ ಅದು ಪಂಥವಾಗ್ತದೆ ನಮ್ಮ ದೇಶದಲ್ಲಿ. ಒಂದು ಪುಸ್ತಕ, ಒಂದು ಪಂಥ, ಒಬ್ಬ ಪ್ರವಾದಿ. ನಾನು ಹೇಳಿದ ಹಾಗೆ ಕೇಳುವಂತಿಲ್ಲ. ನನಗೆ ಶಿವ, ನಿನಗೆ ರಾಮ, ನಾಳೆ ಇನ್ನೊಬ್ಬ ಹೇಳಿ ಅದು ಇನ್ನೊಂದು ಉಂಟು. ಸುಬ್ರಹ್ಮಣ್ಯನೇ ಪರಮ, ಸುಬ್ರಹ್ಮಣ್ಯನಿಂದಲೇ ಶಿವ ಉಪದೇಶ ಪಡೆದ ಅಂತ ಹೇಳಿದ್ರು. ಶಿವನಿಗೆ ಆಕ್ಷೇಪ ಇಲ್ಲ. ಯಾಕೆ? ಶಿವತ್ವವೇ ಸರ್ವತ್ರ. ಆಗಲಿ, ನಿನ್ನ ದೇವರು ನಿನಗೆ, ನನ್ನ ದೇವರು ನನಗೆ. ಬಲಿಮುಖಾಖ್ಯ ಬಂದದ್ದೇನು? ಮಾಜ ದುಸುರು ಕಾರ್ಯವೋ ಅಪೇಕ್ಷೆಯೋ ಸೂಚನೆಯೋ ಅಲ್ಲ, ಸಂದೇಶವೋ. ಇದು ಸಂದೇಶ, ಧರಣಿ ವಂಶ ಪ್ರದೀಪನ ಸಂದೇಶ. ಈ ಪೂರ್ವ ಅನುಭವದಲ್ಲಿ ಸಂದೇಶವನ್ನು ಹೇಳುವ ಸಂಧಾನಕಾರರಾಗಿ ರಾಮಾನುಜನಾದಂತಹ ಸತ್ಯ ನಮ್ಮ ಸೇನೆಯ ಅಥವಾ ನಮ್ಮ ಪಡೆಯ ನೇತೃತ್ವವನ್ನು ವಹಿಸಿದಂತಹ ಶತ್ರುಘ್ನ ಪ್ರಾತಿನಿಧ್ಯವನ್ನು ಹೊಂದಿ ಬಂದ ಯಥಾಸಾಧ್ಯ ಕಪ್ಪವನ್ನು ಶತ್ರುಘ್ನನಿಗಿತ್ತು ಮನ್ನಿಸಿ ಕುದುರೆಯನ್ನು ಬಿಟ್ಟು ಕಳುಹಿಸಿದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತೇವೆ. ಇಲ್ಲದ್ರೆ ಅದಿದ್ರೆ ಮತ್ತೆಂತದ್ದು ಯುದ್ಧ ನಡೆದ್ರೆ ಹೇಳಿಕಾಗ್ತದ? ಹೆರಿಗೆ ಹೋದ ಹೆಣ್ಣು, ಯುದ್ಧಕ್ಕೆ ಬಂದಂತಹ ಯೋಧ, ಪ್ರವಾಹದಲ್ಲಿ ಈಜಾಡುವುದಕ್ಕೆ ಹೋದಂತಹ ಒಬ್ಬ ಈಜುಗಾರ, ಹಿಂದೆ ಬರ್ತಾನೆ ಅಂತ ಏನು ಇಲ್ಲವಲ್ಲ. ಯುದ್ಧದಲ್ಲಿ ಹೋದ್ರೆ ಹೋದಿತ್ತು. ಅದು ರಾಮಪಾಂಡ್ಯದ ಜೊತೆಗೆ ಯುದ್ಧ ಮಾಡಿದ್ರೆ ಕರ್ಕಿಲ್ಲದೆ ಯಮಯಾತ್ರೆ ಆದೀತು. ಹೇಳಲಿಕ್ಕೆ ಬಂದದ್ದು ಬಂಧಿಸಿದ ಬಿಡಬೇಕು. ಮನೆಯೊಳಿ ಹನು ಗಂಗಾಧರ ಸ್ವಾಮಿ, ಮನೆ ಅಳಿಯನಾಗಿ ದೇವರಾಗಿ ಮನದೊಳಿ ಹನು, ಆ ಪ್ರೇರಣೆಯಿಂದಲೇ ನಾವು ಕಟ್ಟಿದ್ದು. ಬಂಧಿಸಿದ ಆಯವನ್ನು ಬಿಡುವುದಿಲ್ಲ. ನೀವು ಕೇಳುದಿದ್ರೆ ನಮ್ಮ ಹತ್ರ ಹೇಗೆ ಕೇಳುದಿಲ್ಲ?
ನಿಮ್ಮ ಅಯೋಧ್ಯೆ ಜೀರ್ಣೋದ್ಧಾರಕ್ಕೆ ಏನಾದ್ರೂ ಬೇಕಿದ್ರೆ ಹಾಗೆ ಕೇಳಬೇಕು. ನೀವು ಕುದುರೆ ಮೇಲೆ ಪಣಲಿಖಿತ ಬರದ ಮೇಲೆ ವೀರರಾಗಿ ನಾವು ಕಟ್ಟಿದ್ದೇವೆ. ಯಾರು ಬಂದವ? ಶತ್ರು ಹಾಕ್ಯ. ಶತ್ರು ಹಾರನ್ನು ನೋಡ್ತೇನೆ, ಅವನೊಟ್ಟಿಗೆ ಬಂದವರನ್ನು ನೋಡ್ತೇನೆ. ಸಂದರ್ಭ ಬಂದ್ರೆ ರಾಮನ ನೆಪ್ಪಿ ಸೇರಿ ನಿನ್ನ ಹತ್ರ ಇಂಥ ಶಬ್ದವೇ ಇಲ್ಲ. ಕಾರ್ಕೊಂಡು ಹೋಗ್ರಿ.